ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಫುಡ್ ಚಾನಲ್. ನಾವೀಗ ಹೋಗುವಂಥ ಜಾಗ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೇವೆ. ಈಗ ಚಿಕ್ಕಮಂಗ್ಳೂರಲ್ಲಿ ಇರುವಂತಹ ಒಂದು ಜಾವಗಲ್ ದರ್ಗಾ, ಅದರ ಜಿಯಾರತ್ಗೆ ನಾವು ಹೋಗ್ತಾ ಇದ್ದೇವೆ. ಇದು ತುಂಬ ಪವರ್ಫುಲ್ ಆದಂಥ ಒಂದು ಜಾಗ. ಬನ್ನಿ ಫ್ರೆಂಡ್ಸ್, ನೋಡೋಣ. ಇಷ್ಟೊಂದು ನಿಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಘಾಟಿಗೆ ಮುಟ್ಟಿದ್ದೇವೆ. ಇದು ಘಾಟಿ ಹತ್ತುವ ಫಸ್ಟ್ ಸ್ಟೇಜ್. ಇಲ್ಲಿ ರೋಡ್ ರಿಪೇರಿ ಆಗ್ತಾ ಉಂಟು. ನಾವು ಹೋಗುವಾಗವೇ ಬೆಳಿಗ್ಗೆ ಹೊರಟದ್ದು ನೋಡಿ, ರೋಡ್ ತುಂಬ ರಿಪೇರಿ ಆಗ್ತಾ ಉಂಟು, ಅಂದರೆ ಡ್ಯಾಮೇಜ್ ಆಗಿತ್ತು ಮೋಸ್ಟ್ಲಿ. ಸೊ ಹಾಗಿರುವಾಗ ಈಗ ನೋಡಿ, ನಾವು ಇಲ್ಲಿದು ಘಾಟಿಗೆ ಹತ್ತಾ ಇದ್ದೇವೆ. ಈ ಕಾರಲ್ಲಿ ಡ್ರೈವ್ ಮಾಡ್ತಾ ಇದ್ದೇವೆ. ಆಚೆಚೆ ಕಾಣುವಂತಹದ್ದು ಬೆಟ್ಟಗಳು ನೋಡಿ. ಈ ರೌಂಡ್ ಕರ್ವು ತುಂಬ ಕರ್ವು ಸಿಗ್ತದೆ. ಚಾರ್ಮಾಡಿ ಘಾಟಿಯಾಗಿ ಹೋಗಬೇಕು, ತುಂಬ ಕರ್ವು ಸಿಗ್ತದೆ.
ಘಾಟಿಗೆ ಹೋಗುವಾಗ ತುಂಬ ಕೇರ್ಫುಲ್ ಆಗಿ ಡ್ರೈವ್ ಮಾಡಬೇಕಾಗ್ತದೆ. ತುಂಬ ಕಾರ್ಗಳು ಸಹ ಪಾಸ್ ಆಗ್ತಾ ಉಂಟು. ಓಕೆ ಫ್ರೆಂಡ್ಸ್, ಸಿದ್ದೇವೆ ನೋಡಿ. ಈ ಬೆಟ್ಟಗಳು ಕಾಣ್ತಾ ಉಂಟಲ್ಲ, ನೋಡಲಿಕ್ಕೆ ತುಂಬ ಲುಕ್ ಸಂಟಲ್ಲ, ತುಂಬ ಬ್ಯೂಟಿಫುಲ್ ಉಂಟು ನೋಡಿ. ತುಂಬ ದೊಡ್ಡ ಬೆಟ್ಟಗಳು ನೋಡಲಿಕ್ಕೆ, ಎಷ್ಟೋ ಜನ ಇಲ್ಲಿ ನಿಲ್ಲಿಸಿ ಈ ಫೋಟೋಸು ಅದೆಲ್ಲ ತಗೊಳ್ತಾ ಇರ್ತಾರೆ. ಇಲ್ಲಿ ತುಂಬ ಮಂಗಗಳು ಸಹ ಹಾಗೆ ಉಂಟು. ಓಕೆ ಓಕೆ ಫ್ರೆಂಡ್ಸ್, ಫ್ರೆಂಡ್ಸ್ ನೋಡಿ ನಾವೀಗ ಚಿಕ್ಕಮಗಳೂರಿನ ಜವಗಲ್ ದರ್ಗಕ್ಕೆ ತಲುಪಿದ್ದೆವು, ರೀಚ್ ಆದೆವು ನೋಡಿ. ಇದು ಮಾರ್ನಿಂಗ್ ಸೀನಲ್ಲಿ ಇದು ಈ ದರ್ಗಕ್ಕೆ ಹೋಗುವಂತಹ ಒಂದು ಎಂಟ್ರೆನ್ಸ್ ಇದು, ಅಲ್ಲಿ ಕಾಣ್ತಾ ಉಂಟಲ್ಲ. ಸೊ ಇದರ ಒಳಗೆ ಹೋಗಬೇಕಾದ ಚಪ್ಪಲನ್ನು ನೋಡಿ ಅಲ್ಲಿ ಹೊರಗಿಟ್ಟು ಒಳಗೆ ಹೋಗಬೇಕಾಗ್ತದೆ. ಇದು ಅಲ್ಲಿನ ಮಸೀದಿ, ಮತ್ತು ಅದರ ಒಳಗಿನ ಸೀನ್ ನೋಡಿ, ಅದು ಮಸೀದಿ ಕಾಣ್ತಾ ಉಂಟಲ್ಲ, ಮತ್ತು ಆ ಕಡೆ ದರ್ಗ ಕಾಣ್ತಾ ಉಂಟು. ಜವಗಲ್ ದರ್ಗ ತುಂಬ ಪವರ್ಫುಲ್ ಆದಂತಹ ಒಂದು ದರ್ಗ ಇದು. ಮತ್ತು ಇಲ್ಲಿ ಲೇಡೀಸ್ಗೆ ಮತ್ತು ಜೆಂಟ್ಸ್ಗೆ ಬೇರೆ ಬೇರೆ ಹೋಗಲಿಕ್ಕೆ ಇದುಂಟು, ಹೋಗೋ ಫೆಸಿಲಿಟೀಸ್ ಉಂಟು ನೋಡಿ. ಇದು ಸುತ್ತಲಿನ ಒಂದು ಅಲ್ಲಿದು ಜಾಗ. ಮತ್ತು ಇಲ್ಲಿ ಬೇಕಾದರೆ 5 ಗಂಟೆಗೆ ಇದು ಕ್ಲೋಸ್ ಆಗ್ತದೆ. ಮೊದಲಿನಾಗೆ ಅಲ್ಲ, ಈಗ 5 ಗಂಟೆ ಕ್ಲೋಸ್ ಮಾಡ್ತಾರೆ ಬೇಗ. ಓಕೆ ಫ್ರೆಂಡ್ಸ್, ನೀವು ಸಹ ಒಮ್ಮೆ ವಿಸಿಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಸಹ ತಿಳಿಸಿ. ಒಳ್ಳೆ ಪ್ಲೇಸ್. ಮತ್ತು ಇಲ್ಲಿ ತುಂಬ ಚಳಿ ಇರ್ತದೆ, ಒಂದು ತುಂಬ ಕೋಲ್ಡ್ ಅಂದರೆ ಓವರ್ ಕೋಲ್ಡ್ ಇರ್ತದೆ. ಮತ್ತು ಇಲ್ಲಿಗೆ ತುಂಬ ಎಲ್ಲೆಲ್ಲಿಂದ ಜನರು ಬರ್ತಾರೆ, ಯಾವ್ಯಾವ ಕಡೆಯಿಂದ ಜನರು ಸಹ ಬರ್ತಾರೆ, ತುಂಬ ದೂರ ದೂರದಿಂದ ಬರ್ತಾರೆ ಜನರು. ಓಕೆ ಫ್ರೆಂಡ್ಸ್, ಇಲ್ಲಿ ರೂಮ್ ಫೆಸಿಲಿಟಿ ಸಹ ಹೊರಗೆ ಉಂಟು, ಒಳಗೆ ಇಲ್ಲ. ಮತ್ತೇನಂದರೆ 300-400 ರೂಪಾಯಿಗೆ ಒಳ್ಳೆ ರೂಮ್ ಸಿಗ್ತದೆ, ರೆಂಟಿಗೆ ರೂಮ್ ಸಹ ಕೊಡ್ತಾರೆ. ಓಕೆ ಫ್ರೆಂಡ್ಸ್, ಈಗ ನಾವು ಜೀರತಾಗಿ ಚಹಾ ತಿಂಡಿ ಎಲ್ಲ ಕುಡಿದು ಈಗ ನೆಕ್ಸ್ಟ್ ದರ್ಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಇದು ರೋಡ್ ಸೈಡಲ್ಲಿ ಸಿಗುವಂತಹ ದರ್ಗ ಇದು, ನಾವು ರೋಡ್ ಸೈಡ್ ಹೋಗುವಾಗವೇ ನೋಡಿದಷ್ಟೇ. ಓಕೆ ಫ್ರೆಂಡ್ಸ್, ಬನ್ನಿ ನೋಡೋಣ. ನೋಡಿ ರೋಡ್ ಸೈಡಲ್ಲಿ ಇರುವಂತಹ ನೋಡಿ, ಫಸ್ಟಲ್ಲಿ ಮಂದಿರ ಉಂಟು, ಹನುಮಂತಂದು ಆಚೆ ಮಸೀದಿ ಉಂಟು ಒಂದು ಸ್ಪೆಷಲ್ ಆಗಿ. ಓಕೆ ಈಗ ನೋಡಿ, ಈಗ ಹೋಗ್ತಾ ಉಂಟು, ಈಗ ನಾವು ರೋಡಲ್ಲಿ ಹೋಗ್ತಾ ಇದ್ದೇವೆ. ಭಾನುವಾರ ದರ್ಗಕ್ಕೆ ಮುಟ್ಟಿದ್ದೆವು. ಮತ್ತೇನಂದರೆ ಇಲ್ಲಿ ತುಂಬ ಮಿರಕಲ್ ಆದಂತಹ ಒಂದು ದರ್ಗ ಇಲ್ಲಿ ನೋಡಿ. ದೊಡ್ಡ ದೊಡ್ಡ ಬಂಡೆಗಲ್ಲುಗಳು ಒಳ್ಳೆ ಸ್ಟ್ರಾಂಗ್ ಆಗಿ ನೋಡಿ ಹೀಗೆ ನಿಂತಿವೆ. ತುಂಬ ನೋಡಲಿಕ್ಕೆ ತುಂಬ ಒಂದು ಆಶ್ಚರ್ಯಚಕಿತವಾಗಿರ್ತದೆ. ಕಲ್ಲುಗಳೆಲ್ಲ ಸಡನ್ ಆಗಿ ಒಂದು ಇದರಲ್ಲಿ ನಿಲ್ಲುವಾಗ ನೋಡಿ, ತುಂಬ ಪವರ್ಫುಲ್. ಇಲ್ಲಿ ಎಲ್ಲ ಜಾತಿಯವರು ಎಲ್ಲ ಕಡೆಯವರು ಬರ್ತಾರೆ ದೂರ ದೂರದಿಂದ. ಇಲ್ಲಿ ಊಟದ ಭೋಜನ ವ್ಯವಸ್ಥೆ ಸಹ ಉಂಟು, ಅವರದ್ದೇ ಆದ ಭೋಜನ ವ್ಯವಸ್ಥೆ ಸಹ ಉಂಟು ನೋಡಿ. ಕಲ್ಲುಗಳು ಒಂದು ಆಶ್ಚರ್ಯಚಕಿತವಾಗುವಂತಹ ಒಂದು ಸಂಗತಿ ಓದಿ ಕಲ್ಲುಗಳು ನಿಂತದ್ದು ನೋಡಿ. ಓಕೆ ಫ್ರೆಂಡ್ಸ್,
ನೋಡಿ ಫ್ರೆಂಡ್ಸ್, ನಾವೀಗ ನಮ್ಮ ದರ್ಗದ ಪ್ರಾರ್ಥನೆ ಎಲ್ಲ ಮುಗಿಸಿ ಈಗ ನಾವು ರಿಟರ್ನ್ ನಮ್ಮ ಊರಿಗೆ ಹೋಗ್ತಾ ಇದ್ದೇವೆ. ನೋಡಿ, ಇದು ಹೋಗುವಾಗ ಮೇಲೆ ಒಂದು ತೆಗೆದಂಥ ಒಂದು ಸೀನ್, ಟ್ರೈನ್ ಮೇಲೆ ಇಂದ ಹೋಗ್ತಾ ಉಂಟು. ಇದು ತೆಗೆದಂಥ ಒಂದು ಸೀನ್ಸ್. ಓಕೆ ಫ್ರೆಂಡ್ಸ್,